ವೆಲ್ಕಮ್ ಟು ಮೈ ಚಾನಲ್ ಕ್ರಿಯೇಟಿಂಗ್ ಯುವರ್ ಸೆಲ್ಫ್. ನಾನು ಈ ದಿವಸ ನುಗ್ಗೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಡಿಫ್ರೆಂಟಾಗಿರುತ್ತೆ. ಮತ್ತು ಈ ಗ್ರೇವಿನ ಚಪಾತಿ, ರೊಟ್ಟಿ ಇದ್ರ ಜೊತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ, ಹೆಲ್ತ್ ವೈಸ್ ಕೂಡ ತುಂಬ ಒಳ್ಳೆಯದು. ಈ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ನುಗ್ಗೆಕಾಯಿಯಿಂದ ಗ್ರೇವಿ ಅಥವಾ ಗೊಜ್ಜು, ನುಗ್ಗೆಕಾಯಿ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಒಂದು 15-20 ನುಗ್ಗೆಕಾಯಿನ ಸಿಪ್ಪೆ ತೆಗೆದುಬಿಟ್ಟು ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 3 ಮೀಡಿಯಂ ಗಾತ್ರದ್ದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ. ಮತ್ತು 3 ಟೊಮೆಟೊ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿ 4 ತೊಗೊಂಡಿದ್ದೀನಿ. 1 ಸ್ಪೂನ್ ಧನಿಯಾ, 1 ಸ್ಪೂನ್ ಜೀರಿಗೆ ಪುಡಿ ತೊಗೊಂಡಿದ್ದೀನಿ, ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡರ್ ತೊಗೊಂಡಿದ್ದೀನಿ, 1 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/2 ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಮತ್ತು ಲಾಸ್ಟಲ್ಲಿ ಗಾರ್ನಿಷ್ಗೋಸ್ಕರ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 1/4 ಟೇಬಲ್ ಸ್ಪೂನ್ ಗ್ರೌಂಡ್ ನಟ್ನ ಫ್ರೈ ಮಾಡಿಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಈ ಪೌಡ್ರ್ ಹಾಕೋದ್ರಿಂದ ಗ್ರೇವಿನೂ ಚೆನ್ನಾಗಿ ಬರುತ್ತೆ. ಈಗ ಇದೆಲ್ಲ ಐಟಮ್ಸ್ಗಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಪಾತ್ರೆ ಬಿಸಿ ಆಗ್ತಾಯಿದೆ, ಈಗ ಆಯಿಲ್ ಹಾಕ್ತಾಯಿದ್ದೀನಿ. ಸುಮಾರು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ. ಒಂದು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿ ಬರುತ್ತೆ, ಅದು ನುಗ್ಗೆಕಾಯಿ ಎಲ್ಲ ಬೇಯಬೇಕು ಚೆನ್ನಾಗಿ. ಈಗ 1/2 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಗ್ರೀನ್ ಚಿಲ್ಲಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅನಿಯನ್ ಹಾಕ್ತಾಯಿದ್ದೀನಿ. ಇದು ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕೋಣ. ಟೊಮೆಟೊ ಎಲ್ಲ ನೀಟಾಗಿ ಫ್ರೈ ಆಗಿದೆ, ಈಗ ನುಗ್ಗೆಕಾಯಿ ಹಾಕೊಳ್ಳೋಣ. ಸಾಕಷ್ಟು ಉಪ್ಪು ನಾನು ಇವಾಗಲೇ ಹಾಕ್ತಾಯಿದ್ದೀನಿ, ಯಾಕೆಂದರೆ ನುಗ್ಗೆಕಾಯಿ ಬೇಯಬೇಕು ಮತ್ತು ಉಪ್ಪಿನ ಅಂಶ ಎಲ್ಲ ನುಗ್ಗೆಕಾಯಿಗೆ ಹಿಡೀಲಿ ಅಂತ ಇವಾಗಲೇ ಹಾಕ್ತಾಯಿದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ, ಅದೆಲ್ಲ ಚೆನ್ನಾಗಿ ಬೇಯಲಿ ಅಂತ. ಲಿಡ್ನ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಬೇಯಲಿ. ಆಮೇಲಿಂದ ಮಸಾಲೆ ಐಟಮ್ಸ್ ಎಲ್ಲ ಹಾಕಿ ಈಗ ಮಸಾಲೆ ಐಟಮ್ಸ್ ಎಲ್ಲ ಹಾಕ್ತಾಯಿದ್ದೀನಿ.
ಮತ್ತೆ ಒಂದು ಲೋಟ ನೀರು ಹಾಕ್ತಿದ್ದೀನಿ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಲಿಡ್ ಕ್ಲೋಸ್ ಮಾಡೋಣ. ಅದು ನೀಟಾಗಿ ಚೆನ್ನಾಗಿ ಬೇಯಲಿ. ಈಗ 4 ಸ್ಪೂನ್ ಗ್ರೌಂಡ್ನಟ್ ಪೌಡರ್ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಗ್ರೇವಿ ಚೆನ್ನಾಗಿ ಬೇಕು ಅಂತಂದರೆ ಇನ್ನೂ ಜಾಸ್ತಿ ಹಾಕೋಬೋದು. ನೀಟಾಗಿ ಇನ್ನೊಂದು ಸ್ವಲ್ಪ ಬೇಯಲಿ. ಲಿಡ್ ಕ್ಲೋಸ್ ಮಾಡಿ. ಇದು ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಈಗ ನುಗ್ಗೆಕಾಯಿ ಗ್ರೇವಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಗಾರ್ನಿಷ್ ಮಾಡ್ತಾ ಇದ್ದೀನಿ. ಈಗ ನುಗ್ಗೆಕಾಯಿ ಗ್ರೇವಿ ರೆಡಿಯಾಗಿದೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.